ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಯಾರು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಹಲವಾರು ಉಪಯುಕ್ತ ಮಾಹಿತಿಗಳೊಂದಿಗೆ ನಿಮ್ಮೊಂದಿಗೆ ಕೆಲವೊಂದಿಷ್ಟು ವಿಷಯಗಳನ್ನು ಹಂಚಿಕೊಳ್ತಾ ಇರ್ತೀನಿ. ಆ ಸಂದರ್ಭದಲ್ಲಿ ಏನಾದರೂ ರಾಂಗ್ ಇನ್ಫಾರ್ಮೇಷನ್ ಅನ್ನಿಸ್ತು ಅಥವಾ ನಿಮಗೆ ಮಿಸ್ಗೈಡ್ ಅನ್ನಿಸ್ತು ಅಂತ ಅನಿಸಿದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಕಾರಣ ನಾನು ಕೂಡ ಕೆಲವೊಂದಿಷ್ಟು ಮಾಹಿತಿ ಕಲೆ ಹಾಕುವಾಗ ಎಲ್ಲೋ ಒಂದಿಷ್ಟು ಸಮಸ್ಯೆ ಆಗಿರುತ್ತೆ. ಬಟ್ ಹಾಗಂತ ಅದನ್ನು ನೀವು ಹೇಳದೆ ಹೋದರೆ ಅದು ಕಂಟಿನ್ಯೂ ಆಗಿ ಬೇರೆಯವ್ರಿಗೂ ಕೂಡ ರಾಂಗ್ ಇನ್ಫಾರ್ಮೇಷನ್ ಹೋಗುತ್ತೆ. ಸೊ ನಾನು ಅಂಥದ್ರ ಬಗ್ಗೆ ತುಂಬ ಎಚ್ಚರಿಕೆ ವಹಿಸ್ತಾ ಇದ್ದೀನಿ. ನಾನು ಈಗಾಗಲೇ ಹೇಳಿರುವಂತೆ ಹಾಸ್ಟೆಲ್ ಅಡ್ಮಿಷನ್ ಆ್ಯಂಡ್ ಬೆಂಗಳೂರು ಯೂನಿವರ್ಸಿಟಿಯ ಪೋಸ್ಟ್ ಗ್ರಾಜುಯೇಷನ್ ಅಡ್ಮಿಷನ್ ಬಗ್ಗೆ ಹಲವಾರು ವೀಡಿಯೋಗಳನ್ನ ಮಾಡಿದ್ದೆ. ಸೊ ಈಗ ಇನ್ನೊಂದು ಇಂಪಾರ್ಟೆಂಟ್ ಆದಂಥ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ. ಅದೇನು ಅಂತಂದರೆ, ಪೋಸ್ಟ್ ಮೆಟ್ರಿಕ್ನ ಒಂದು SSP ಸ್ಕಾಲರ್ಶಿಪ್ ಬಿಟ್ಟಿದ್ದಾರೆ. ದಯವಿಟ್ಟು ಯಾರಿಗೆ ಈ ಮಾಹಿತಿ ಇನ್ನೂ ಗೊತ್ತಿಲ್ಲ, ಆ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಇನ್ಫಾರ್ಮೇಷನ್ ಹೆಚ್ಚುವರಿಯಾಗಿ ಇನ್ನು ಏನೇನು ಮಾಹಿತಿ ಬೇಕು ಅನ್ನೋದನ್ನು ಅಲ್ಲಿ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ. ಅದರ ಜೊತೆ ನಾನು ಕೂಡ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಗೆ ಹೇಳ್ತೀನಿ. ಅದೇನು ಅಂತಂದರೆ, ಪೋಸ್ಟ್ ಮೆಟ್ರಿಕ್ನ ಈ SSP ಸ್ಕಾಲರ್ಶಿಪ್ ಏನಿದೆಯಲ್ಲ, ಇದನ್ನು ವಿದ್ಯಾಸಿರಿ ಅಂತ ಕೂಡ ಕರೀತಾರೆ. ಇದು ಪರ್ಟಿಕ್ಯುಲರ್ ಆಗಿ OBC ಅವರಿಗೆ, ಅಂದರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸ್, ಹಿಂದುಳಿದ ವರ್ಗಗಳ ಒಂದು ಪ್ರವರ್ಗ ಏನು ಬರುತ್ತೆ, 3A, 3B, 2A ಈ ರೀತಿ ವರ್ಗಗಳಿಗೆ ಮಾತ್ರ ವಿದ್ಯಾರ್ಥಿಗಳಿಗೆ ಅನ್ವಯಿಸುತ್ತೆ. ಸೊ ಈ ಹಾಸ್ಟೆಲ್ ಒಂದು ಯಾರ್ಯಾರು ಈಗ ಆಲ್ರೆಡಿ ಅಡ್ಮಿಷನ್ ತೊಗೊಂಡಿರ್ತೀರ ಅಂಥವ್ರು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದರೆ ನಿಮಗೆ ಆ ಹಾಸ್ಟೆಲ್ಗೆ ಅದು ಸ್ಕಾಲರ್ಶಿಪ್ ಬೆನಿಫಿಟ್ ಆಗುತ್ತೆ. ಆ್ಯಂಡ್ ನಿಮ್ಮ ಕಾಲೇಜ್ ಫೀಸ್ ಕಟ್ಟಿರ್ತೀರಲ್ವ, ಅಲ್ಲೂ ಕೂಡ ನಿಮ್ಮ SSP IDಯನ್ನು ತೊಗೊಂಡು ನೀವು ಜಸ್ಟ್ ಫೀಸ್ ಕಟ್ಟಿರ್ತೀರ. ಸೊ ಅದು SSP ಸ್ಕಾಲರ್ಶಿಪ್ ಬಂದಮೇಲೆ ನೀವು ಪೂರ್ಣ ಫೀಸನ್ನು ಇದರ ಮೂಲಕ ಕಟ್ಬೋದು. ಇದು ಯಾವತ್ತಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಂದರೆ ಈಗಾಗಲೇ ಅಪ್ಲಿಕೇಶನ್ ಶುರುವಾಗಿದೆ. ಸೊ ಅಪ್ ಟು ಜನವರಿ 10ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಇದೆ ಅಪ್ಲೈ ಮಾಡೋಕ್ಕೆ ಈ SSP ಸ್ಕಾಲರ್ಶಿಪ್ಗೆ. ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಏನೇನು ದಾಖಲೆಗಳು ಬೇಕು, ಏನು ಎಲಿಜಿಬಿಲಿಟಿ ಅನ್ನೋದ್ರ ಬಗ್ಗೆ ಹೇಳೋದಾದರೆ, ಮೊದಲನೇದಾಗಿ ಅಪ್ಲಿಕೇಶನ್ ಹಾಕೋದಕ್ಕೆ ನೀವು ಈ ಒಂದು SSP ಸ್ಕಾಲರ್ಶಿಪ್ನ ಪೋರ್ಟಲ್ಗೆ ಲಾಗಿನ್ ಆಗಬೇಕು. ಅಲ್ಲಿ ನಿಮ್ಮ ಕುಟುಂಬ IDಯನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು. ಆನಂತರ ಕೆಲವೊಂದಿಷ್ಟು ದಾಖಲೆಗಳಿದ್ದಾವೆ, ಆ ದಾಖಲೆಗಳನ್ನು ಅಲ್ಲಿ ನೀವು ಅಪ್ಲೈ ಮಾಡಬೇಕಾಗತ್ತೆ. ಏನು ಅಂದರೆ, ವಿದ್ಯಾರ್ಥಿ ಯಾರು ಸ್ಟೂಡೆಂಟ್ ಇರ್ತಾರಲ್ಲ ಅವರ ಒಂದು ಆಧಾರ್ ಕಾರ್ಡ್, ಆ್ಯಂಡ್ ಆಧಾರ್ ಕಾರ್ಡ್ನಲ್ಲೇ ಇರುವಂಥ ಒಂದು ಹೆಸರು ಏನಿರುತ್ತಲ್ಲ, ಸೇಮ್ ಆ್ಯಸ್ ಇಟ್ ಈಸ್ ಅದೇ ಹೆಸರನ್ನು ಹಾಕಬೇಕು. ಆ್ಯಂಡ್ ನಿಮ್ಮ ಮೊಬೈಲ್ ಸಂಖ್ಯೆ ಬೇಕು, ಹಾಗೆ ಇಮೇಲ್ ID ಆ್ಯಂಡ್ ಅದರ ಜೊತೆ SLC ರಿಜಿಸ್ಟರ್ ನಂಬರ್ ಇರುತ್ತಲ್ವ ಅದು, ಆ್ಯಂಡ್ ಇನ್ ಕೇಸ್ ಆಫ್ ನೀವು ಇದು ಏನಾದರೂ ಹ್ಯಾಂಡಿಕ್ಯಾಫ್ಟ್ ಆಗಿದ್ದರೆ UDID ಅಂತ ಒಂದು ID ಕೊಟ್ಟಿರ್ತಾರೆ, ಆ ID ಬೇಕಾಗುತ್ತೆ. ಆ್ಯಂಡ್ ನಿಮ್ಮ ಈಗ ಪ್ರೆಸೆಂಟ್ ಇರುವಂಥ ತಾಲೂಕು, ಯಾವ ತಾಲೂಕಲ್ಲಿ ಇದ್ದೀರಾ ಅಲ್ಲಿನ ವಿಧಾನಸಭಾ ಕ್ಷೇತ್ರದ ಒಂದು ತಾಲೂಕಿನ ಹೆಸರು, ವಿಧಾನಸಭಾ ಕ್ಷೇತ್ರದ ಹೆಸರು, ಆ್ಯಂಡ್ ಮನೆಯ ವಿಳಾಸ, ಒಂದಿಷ್ಟು ದಾಖಲೆಗಳು, ಹಾಗೆ ಸಂಬಂಧಪಟ್ಟ ದಾಖಲೆಗಳು, ಮತ್ತು ನಿಮ್ಮ ಈ ಅಟೆಸ್ಟೇಷನ್ ಏನಾದರೂ ಇದ್ದ ಕೆಲವೊಂದು ಡಾಕ್ಯುಮೆಂಟ್ಗಳಿಗೆ ಅದರ ID ಆಗಬೇಕಾಗುತ್ತೆ. ಆ್ಯಂಡ್ ಕ್ಯಾಸ್ಟ್ ಇನ್ಕಮ್ಮು, SLC PU ಮಾರ್ಕ್ಸ್ ಕಾರ್ಡ್, ಅವೆಲ್ಲ ಕಾಮನ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಇಷ್ಟು ದಾಖಲೆಗಳು ನಿಮ್ಮ ಹತ್ರ ಇದ್ದರೆ, ಆ್ಯಂಡ್ ಅದರ ಜೊತೆ ನೀವು ಈಗ UG PG ಯಾವುದಾದ್ರೂ ಕೋರ್ಸ್ಗೆ ಅಡ್ಮಿಷನ್ ಆಗಿದ್ರಿ ಅಂದರೆ ಆ ಕಾಲೇಜಿಂದ ಒಂದಿಷ್ಟು ಮಾಹಿತಿ ಬೇಕಾಗುತ್ತೆ, ರಿಜಿಸ್ಟರ್ ನಂಬರ್ ಆಗಿರ್ಬೋದು, ಮತ್ತು ಹಾಸ್ಟೆಲ್ಗೆ ಅಡ್ಮಿಷನ್ ಆಗಿದ್ದರೆ ಹಾಸ್ಟೆಲ್ನ ವಿವರಗಳು ಕೂಡ ನೀವು ಇದಕ್ಕೆ ಸಲ್ಲಿಸಬೇಕಾಗುತ್ತೆ. ಇಷ್ಟು ದಾಖಲೆಗಳನ್ನ ರೆಡಿ ಇಟ್ಕೊಂಡಿದ್ರಿ ಅಂದರೆ ಈಗ ನೀವು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಏನು ಬಿಟ್ಟಿದಾರಲ್ವ, ಈಗ 2023-24 ಸಾಲು, ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇರ್ತೀರ. ಸೊ ದಯವಿಟ್ಟು ಆದಷ್ಟು ಬೇಗ ಅಪ್ಲೈ ಮಾಡಿ, 10ನೇ ತಾರೀಕು ಲಾಸ್ಟ್ ಡೇಟ್ ಇದೆ, ಮೀನ್ಸ್ ಇನ್ನೂ ಟೈಮ್ ಇದೆ. ಸೊ ನೀವು ಯಾರ್ಯಾರು ಡಾಕ್ಯುಮೆಂಟ್ಸ್ಗಳಿಲ್ಲ ಎಲ್ಲ ರೆಡಿ ಮಾಡ್ಕೊಳ್ಳಿ. ಬ್ಯಾಂಕ್ನ ಒಂದು ಡೀಟೇಲ್ಸ್ ಕೂಡ ನಿಮ್ಗೆ ಬೇಕಾಗುತ್ತೆ, ಕೆಲವರು ಹೇಳಿದ್ರಿ, ಯಾಕಂದರೆ ಅವರು ನಿರ್ದಿಷ್ಟವಾಗಿ ಪರ್ಟಿಕ್ಯುಲರ್ ಇದೇ ಬ್ಯಾಂಕ್ ಅಂತ ಹೇಳಿರ್ತಾರೆ. ಈಗ ಹಾಸ್ಟೆಲ್ ಅಡ್ಮಿಷನ್ ನಾನು ಹೇಳಿದ್ನಲ್ಲ, SBI ಬ್ಯಾಂಕ್ ಅಕೌಂಟೇ ಬೇಕು ಅಂತ. ಸೊ ಅದೇ ರೀತಿ ಕೆಲವೊಂದಿಷ್ಟು ಬ್ಯಾಂಕ್ ಖಾತೆಗಳ ಬಗ್ಗೆ ಅವರು ವಿವರವಾಗಿ ಹೇಳಿರ್ತಾರೆ. ಯಾರ್ಯಾರ ಹತ್ರ ಇಲ್ಲ ಅದನ್ನು ಮಾಡಿಸ್ಕೊಳ್ಳಿ. ಆ್ಯಂಡ್ ಎಲ್ಲ ಡಾಕ್ಯುಮೆಂಟ್ ರೆಡಿ ಇಟ್ಕೊಂಡು ಅಪ್ಲಿಕೇಶನನ್ನು ಹಾಕಿ ಈ ಸಲ ಸ್ಕಾಲರ್ಶಿಪ್ನ ಒಂದು ಆಲ್ಮೋಸ್ಟ್ ಬೇಗ ಸ್ಯಾಂಕ್ಷನ್ ಆಗುವಂಥ ಚಾನ್ಸಸ್ ಇದೆ. ಲಾಸ್ಟ್ ಟೈಮ್ ಸ್ಕಾಲರ್ಶಿಪ್ದು ಕೆಲವರಿಗೆ ಬಂದಿಲ್ಲ, ಸೊ ಅಂಥವ್ರಿಗೂ ಪ್ರಾಬ್ಲಮ್ ಆಗಿತ್ತು. ಬಟ್ ಮಿಸ್ಟೇಕ್ ಮಾಡಬೇಡಿ, ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕಿ. ನಾನು ಹೇಳೋ ಡೀಟೇಲ್ಸ್ ಜೊತೆ ಹೆಚ್ಚುವರಿ ಮಾಹಿತಿಯಾಗಿ BCWD ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತಾನೆ ಒಂದು ವೆಬ್ಸೈಟ್ ಇದೆ, ಗೂಗಲ್ ಹೋಗಿ ಅದನ್ನು ನೀವು ಸರ್ಚ್ ಮಾಡಿ, ಅಲ್ಲಿ ಹೋದರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಒಂದು PDF ಸಿಗುತ್ತೆ. ಆ್ಯಂಡ್ ಅಲ್ಲಿ ಮಾಹಿತಿ ಕೂಡ ಇದೆ ಹೆಚ್ಚುವರಿಯಾಗಿ, ದಯವಿಟ್ಟು ಅಂಥದನ್ನ ಗಮನಿಸ್ತಾ ಇರಿ. ಯಾಕಂದರೆ ಈಗ ಯಾವ ನೋಟಿಫಿಕೇಶನ್ಗಳಾಗಲಿ ಏನೇ ಆಗಲಿ ನಾವೇ ಹೋಗಿ ತಿಳ್ಕೊಳ್ಳುವಂಥದ್ದು ಖುದ್ದಾಗಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕೇವಲ ನಾವೀಗ ಯೂಟ್ಯೂಬಲ್ಲಿ ಹೇಳುವಂಥ ಮಾಹಿತಿ ಜೊತೆ ನೀವು ಹೆಚ್ಚುವರಿ ಮಾಹಿತಿಯನ್ನು ತಿಳ್ಕೊಂಡ್ರೆ ಅದು ಇನ್ನಷ್ಟು ಬೆನಿಫಿಟ್ ಆಗುತ್ತೆ ನಿಮ್ಗಂತ ಹೇಳ್ತಾ. ಆ್ಯಂಡ್ ಯಾರ್ಯಾರು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.